ದೇವಾಲಯಗಳ ನಗರಿ ಉಡುಪಿಯಲ್ಲಿ ಜಾತ್ರೆಯ ಸೀಸನ್ಗಳು ಶುರುವಾಗಿದ್ದು ಪ್ರತಿದಿನ ಒಂದಿಲ್ಲೊಂದು ಉತ್ಸವಗಳು ಅಥವಾ ರಥೋತ್ಸವಗಳು ನಡೀತಾ ಇದೆ ಆದರೆ ಇದೆಲ್ಲ ವ್ಯಾಪಾರ ವಹಿವಾಟುಗಳಲ್ಲಿ ಧರ್ಮ ದಂಗಲ್ ಶುರುವಾಗಿರುವುದೇ ದೊಡ್ಡ ಮಟ್ಟಗಿನ ಅಸಮಾಧಾನ ಕೂಡ ಭುಗಿಲಿಕೆ ಸ್ಟಾರ್ಟ್ ಆಗಿದೆ ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇದೆ ಬನ್ನಿ ನೋಡೋಣ ಉಡುಪಿಯಲ್ಲಿ ಮುಂದುವರೆದ ಧರ್ಮ ದಂಗಲ್ ಕುಂದಾಪುರದ ಕೊಡಿ ಹಬ್ಬದಲ್ಲೂ ಮುಸ್ಲಿಂ ವ್ಯಾಪಾರ ಬಂದ್ ಉಡುಪಿ ಜಿಲ್ಲೆಯಲ್ಲಿ ಮುಸಲ್ಮಾನರಿಗೆ ವ್ಯಾಪಾರ ಬಹಿಷ್ಕಾರ ಮುಂದುವರಿಯುವ ಎಲ್ಲಾ ಲಕ್ಷಣಗಳು ಕಾಣ್ತಾ ಇದೆ ಕಳೆದ ವರ್ಷ ಮಾರ್ಚ್ ತಿಂಗಳಲ್ಲಿ ಆರಂಭವಾದ ವ್ಯಾಪಾರ ಬಹಿಷ್ಕಾರ ಈ ವರ್ಷವೂ ಮುಂದುವರೆದಿದೆ ಉಡುಪಿ ಜಿಲ್ಲೆಯ ಅತಿದೊಡ್ಡ ಜಾತ್ರೆ ಎಂದೇ ಪ್ರಸಿದ್ಧವಾಗಿರುವ ಕುಂದಾಪುರದ ಕೊಡಿ ಹಬ್ಬದಲ್ಲಿ ಮುಸ್ಲಿಂ ವ್ಯಾಪಾರಿಗಳಿಗೆ ನಿರ್ಬಂಧ ಹೇರಲಾಗಿದೆ ಒಟ್ಟು ಒಂದು ವಾರಗಳ ಕಾಲ ನಡೆಯುವ ಈ ಜಾತ್ರೆಯಲ್ಲಿ ನಾಲ್ಕು ಲಕ್ಷಕ್ಕೂ ಅಧಿಕ ಭಕ್ತರು ಭಾಗವಹಿಸುತ್ತಾರೆ ನಾಲ್ಕು ಜಿಲ್ಲೆಗಳಲ್ಲಿ ಅತಿದೊಡ್ಡ ಹಬ್ಬ ಎಂಬ ಖ್ಯಾತಿಯಾಗಿರುವ ಕೊಡಿ ಹಬ್ಬದಲ್ಲಿ ಹಿಂದೂ ವ್ಯಾಪಾರಿಗಳಿಗೆ ಮಾತ್ರ ಅವಕಾಶ ನೀಡಲಾಗಿದೆ ಈ ಬಗ್ಗೆ ಹಿಂದೂ ಸಂಘಟನೆ ಮುಖಂಡ ಮಾತನಾಡಿ ಈ ಬಾರಿ ಕೊಡಿ ಹಬ್ಬದಲ್ಲಿ ಅನ್ಯ ಧರ್ಮೀಯ ವ್ಯಾಪಾರಿಗಳಿಗೆ ದೇವಸ್ಥಾನದ ಆವರಣದಲ್ಲಿ ಅವಕಾಶ ನೀಡಿಲ್ಲ ಧಾರ್ಮಿಕ ದತ್ತಿ ಇಲಾಖೆಯ ನಿಯಮ ಬಳಸಿ ವ್ಯಾಪಾರ ನಿರ್ಬಂಧ ಮಾಡಲಾಯಿತು ಅಂತ ಹೇಳಿದ್ರು ಏನು ಧಾರ್ಮಿಕ ದತ್ತಿ ಇಲಾಖೆಯಲ್ಲಿ ಕಾನೂನಿದೆ ಆ ಕಾನೂನಿನ ಅನುಸಾರವಾಗಿ ಹಿಂದೂಯೇತರಿಗೆ ಅವಕಾಶ ಕೊಡಬಾರದು ಅನ್ನುವಂತ ಕಾನೂನಿದೆ ಅದನ್ನ ಇಂಪ್ಲಿಮೆಂಟ್ ಅನ್ನುವಂಥ ದೃಷ್ಟಿಯಿಂದ ನಾವು ವಿಶ್ವ ಹಿಂದೂ ಪರಿಷತ್ ಭಜರಂಗಾಲದ ವತಿಯಿಂದ ಮನವಿಯನ್ನ ಕೊಟ್ಟಿದ್ದೇವೆ ಮೊನ್ನೆ ಆ ಮನವಿಗೆ ಆಡಳಿತ ಮಂಡಳಿ ಸಂಪೂರ್ಣವಾಗಿ ಸಹಕರಿಸಿ ಯಾವ ಕ್ರೈಸ್ತರು ಕ್ರೈಸ್ತರಿರ್ಬೋದು ಯಾರಿಗೂ ಕೂಡ ಇದರಲ್ಲಿ ವ್ಯಾಪಾರಕ್ಕೆ ಅವಕಾಶವನ್ನು ಕೊಡಲಿಲ್ಲ ಬಹಳ ಸಂತೋಷದ ವಿಚಾರ ನಮಗೆ ಮುಂದಿನ ದಿನಗಳಲ್ಲಿ ಎಲ್ಲ ಧಾರ್ಮಿಕ ಇಲಾಖೆಯ ಜಾಗ ಏನಿದೆ ದೇವಸ್ಥಾನದ ಆಸುಪಾಸು ಬರುವಂಥ ಜಾಗ ಆ ಕಾನೂನನ್ನು ಎಲ್ಲ ದೇವಸ್ಥಾನದ ಆಡಳಿತ ಅಧಿಕಾರಿಗಳು ಇಂಪ್ಲಿಮೆಂಟ್ ಮಾಡಬೇಕನ್ನುವಂಥದ್ದು ನಮ್ಮ ಆಶೆ ಇರುವಂಥದ್ದು ಹಿಂದೂ ಸಂಘಟನೆಗಳ ವಿರೋಧ ಕೇಳಿ ಬಂದ ಕಾರಣ ಮುಸಲ್ಮಾನರು ದೇವಸ್ಥಾನದ ವಠಾರಕ್ಕೆ ಬರಲು ಇಚ್ಛಿಸದೆ ದೇವಸ್ಥಾನದ ಹೊರವಲಯದಲ್ಲಿ ಕೆಲ ಮುಸ್ಲಿಮರು ವ್ಯಾಪಾರ ಮಾಡಿದ್ದಾರೆ ಕರಾವಳಿ ಜಿಲ್ಲೆಗಳಲ್ಲಿ ನಡೆದ ಹಿಜಾಬು ವಿವಾದ ಕುಕ್ಕರ್ ಬಾಂಬ್ ಸ್ಫೋಟ ಪ್ರಕರಣಗಳು ಧರ್ಮ ಸಂಘರ್ಷಕ್ಕೆ ಕಾರಣವಾಗಿದ್ದು ಎರಡು ಕೋಮುಗಳ ನಡುವೆ ಹಾಗೆ ಹಸಿಯಾಗಿದೆ ಇದು ಮುಂದಿನ ದಿನಗಳಲ್ಲಿ ಯಾವ ತಿರುವು ಪಡೆದುಕೊಳ್ಳಲಿದೆ ಅನ್ನುವುದನ್ನು ಕಾದು ನೋಡಬೇಕಿದೆ ಚೇತನ್ ಜೊತೆ ದೀಪಕ್ ಜೈನ್ ಪಬ್ಲಿಕ್ ಟಿವಿ ಉಡುಪಿ